ನಮ್ಮ ಇಲ್ಲಿಯ ಚರ್ಚೆ ಒಂದು ಸಂದೇಶವನ್ನು ಎಲ್ಲ ಭಯೋತ್ಪಾದನೆ ನಡ್ಕೊಂಡಾಗಬೇಕು, ಹೆದರಿಕೆ ಆಗಬೇಕು ಈ ಎಲ್ಲ ಪ್ಲಾನ್ ಮಾಡೋರಿಗೆ, ಅದು ಯಾರೇ ಬೇಕಾದರೂ ಇರಲಿ. ಆದ ಕಾರಣ ಇವತ್ತು ವಿಶ್ವದ ಬೇರೆ ಬೇರೆ ಕಡೆ ಚರ್ಚೆ ಆಯಿತು. ನಾನು ಒಪ್ತೇನೆ, ಭಾರತದ ದೇಶ ವಿಶ್ವದ ಎಲ್ಲಿ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇವತ್ತು ಹೇಳಿದೆ ವಿವಿಧತೆಯಲ್ಲಿ ಏಕತೆಯ ದೇಶ ಯಾಕೆ ಅಂತ ಹೇಳಿದ್ರೆ ಇರುವಂಥ ಭಾರತಕ್ಕೆ ಒಂದು ದೊಡ್ಡ ಒಂದು ಅದು ನಮ್ಗೆ ಹೆರಿ ಹೆಮ್ಮೆ. ಭಾರತ ದೇಶ ಸಂವಿಧಾನವು ಕೂಡ ಇವತ್ತು ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ಯಾರೆಲ್ಲ ಈ ದೇಶ ಸಂವಿಧಾನ ಒಪ್ತಾರೆ ಅವರೆಲ್ಲ ದೇಶ ಪ್ರೇಮಿಗಳು, ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವರೆಲ್ಲ ದೇಶ ದ್ರೋಹಿಗಳು ಅಂತ ನಾವು ಈಗಾಗಲೇ ಎಲ್ಲರಿಗೂ ನಾವು ಇವತ್ತು ಹೇಳ್ತಾ ಇವತ್ತು ಇದ್ದೇವೆ. ಇಲ್ಲಿ ಪ್ರಶ್ನೆ ಏನು ಬಂತ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಮಾನವನಿಗೆ ಒಲಿತು ಮಾತ್ರ ಬೋಧಿಸೋದು ಧರ್ಮಗಳ ಹೀಯಾಲಿಕೆ ಯಾರು ಕೂಡ ಮಾಡಬಾರ್ದು. ಯಾವುದೇ ಧರ್ಮ ಯಾವುದು ಭೂಯತ್ಪಾದ ಎಲ್ಲಿ ಕೂಡ ಬೆಂಬಲಿಸುವ ಪ್ರಶ್ನೆ, ಅದರಲ್ಲಿ ಕೆಲವು ಇರ್ಬೋದು ಯೂಟಿಕಾದ ಸಲ್ಲದಿರ್ಬೋದು, ಆದರೆ ಧರ್ಮ ಅಲ್ಲಿ ಏನು ಮಾಡುವಂಥ ಪ್ರಶ್ನೆ ಅಲ್ಲ. ಒಂದು ಎರಡನೇದು, ಯಾವುದೇ ಒಂದು ಧರ್ಮ ಕೂಡ ಇಲ್ಲ ಯಾವುದು ಪವಿತ್ರವಾದ ನೀವು ಭಗವದ್ಗೀತೆ ಇರಲಿ ಇನ್ನೊಂದು ಧರ್ಮಕ್ಕೆ ಅನ್ಯಾಯ ಮಾಡು ತೊಂದರೆ ಮಾಡಿದ ಎಲ್ಲಿ ಕೂಡ ಹೇಳಿಲ್ಲ. ಪವಿತ್ರವಾದ ನೀವು ಬೈಬಲ್ ತೆಗೊಂಡು ನೀವು ನೋಡಿ ಅದು ಇನ್ನೊಂದು ಧರ್ಮಕ್ಕೆ ತೊಂದರೆ ಮಾಡಬೇಕಂತ ಎಲ್ಲಿ ಕೂಡ ಅನ್ಯಾಯ ಮಾಡಿ ಎಲ್ಲಿ ಕೂಡ ಹೇಳಿಲ್ಲ. ಗೌರವ ಕೊಡಬೇಕು. ಪವಿತ್ರವಾದ ಕುರಾನ್ ತೆಗೆದು ನೀವು ಓದಿದ್ದು ಕೂಡ ಇನ್ನೊಂದು ಧರ್ಮಕ್ಕೆ ತೊಂದರೆ ಮಾಡಬೇಕಂತ ಎಲ್ಲಿ ಕೂಡ ಇಲ್ಲ. ಯಾವ ನೆಲದಲ್ಲಿ ನೀವು ಜೀವನ ಮಾಡ್ತೀರಿ ಆ ನೆಲದ ಕಾನೂನು ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಜೀವನ ಮಾಡಬೇಕಂತ ಹೇಳಿ ಸ್ಪಷ್ಟವಾಗಿ ಸಂದೇಶ ಕೂಡ ಇವತ್ತಿದೆ. ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ಇದನ್ನು ಅಂಥವ್ರಂತ ಎಲ್ಲ ಹೋಲ್ಸೇಲ್ ಆಗಿ ಸೇರಿಸೋದು ಎಲ್ಲ ಸಿಖ್ ಧರ್ಮ ಕೂಡ ಇವತ್ತು ಹಾಗೆ ಕೂಡ. ಕ್ರೈಮ್ ಇಸ್ ಅ ಕ್ರೈಮ್, ಕ್ರಿಮಿನಲ್ ಇಸ್ ಅ ಕ್ರಿಮಿನಲ್. ಈ ಮನೋಭಾವದೊಂದಿಗೆ ನಾವೆಲ್ಲ ಅಪರಾಧಿ ಕೃತ್ಯಗಳ ವಿರುದ್ಧ ಹೋರಾಡಬೇಕು ಹೊರತು, ಹಾಗಾದರೆ ಮಾತ್ರ ಆರೋಗ್ಯಪೂರ್ಣವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಅಪರಾಧಗಳನ್ನು ವಿಭಜನೆ ಮಾಡುವ ಕೆಲಸ ಮಾಡ್ತಿದ್ದೇವೆ. ನಮ್ಮ ಜಾತಿಯವರು ಮಾಡಿದ್ರೆ ಸರಿ, ಬೇರೆ ಜಾತಿಯವರು ಮಾಡಿದ್ರೆ ತಪ್ಪು, ಈ ರೀತಿಯ ಮಾನಸಿಕ ಬಲ ಅಪಾಯಕಾರಿ ಎಲ್ಲದನ್ನು ವಿರೋಧಿಸಿಕೊಂಡು ನಾವು ಯಾರು ತಪ್ಪು ಮಾಡಿದ್ದಾರೆ ಅದು ಯಾವುದೇ ಜಾತಿ ಯಾವುದೇ ಮತ ಎಲ್ಲ ವರ್ಗದವರಲ್ಲಿ ಯಾವುದೇ ತಪ್ಪು ಮಾಡಿದ್ರೂ ಕೂಡ ಅವರನ್ನು ನೀವು ದೂರ ಇಟ್ಟು ನೀವು ಸಮಾಜದೋಷ ಶಕ್ತಿಗಳು ದೇಶದೋಷ ಶಕ್ತಿ ನಿಮ್ಮಿಂದ ನಮಗೆ ಸಮಾಧಾನ ಇಲ್ಲ ಅಂತೇಳಿ ಯಾವ ಒಂದು ತೀರ್ಮಾನಕ್ಕೆ ಬರ್ತವೆ ಅದು ಬಹುಶಃ ಖಂಡಿತವಾಗಿ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ.